Assalamualaikum warahmatullahi wabarakatuh. Nahmaduhu nusalli ala rasulihil karim. Amma abad. Nana sahodarare. Indu nanu ondu mukhyavada vishayavannu tegedukondu tamma munde hajaragiddene. ಆ ವಿಷಯವೇನೆಂದರೆ ತಾಯಿತ ಉರ್ಕು ನೂಲು ಇತ್ಯಾದಿಗಳನ್ನು ಕಟ್ಟಿಕೊಳ್ಳುವುದು ಮಾಟ ಮಂತ್ರ ಮಂತ್ರವಾದಿ ಮತ್ತು ಜ್ಯೋತಿಷ್ಯರನ್ನು ಸಮೀಪಿಸುವುದು ಇಸ್ಲಾಮಿನ ದೃಷ್ಟಿಯಲ್ಲಿ ಈ ವಿಷಯವನ್ನು ತೆಗೆದುಕೊಂಡು ತಮ್ಮ ಮುಂದೆ ಬಂದಿದ್ದೇನೆ ಕೆಲವು ವಿಚಾರಗಳನ್ನು ತಮ್ಮ ಮುಂದೆ ಇಡುತ್ತಿದ್ದೇನೆ ದಯವಿಟ್ಟು ಶಾಂತ ಚಿತ್ತ ಮನಸ್ಸಿನಿಂದ ಇದನ್ನು ಕೇಳಿ ಮತ್ತು ಆಲೋಚಿಸಿ ಇದರ ಬಗ್ಗೆ ದೃಷ್ಟಿದೋಷದಿಂದ ಭೂತ ಪ್ರೇತಗಳ ಕೆಡಕಿನಿಂದ ರಕ್ಷಣೆಗಾಗಿ ನಮ್ಮ ದೇಹದ ವಿವಿಧ ಭಾಗಗಳಿಗೆ ಮತ್ತು ತಮ್ಮ ಮಕ್ಕಳ ಕೊರಳಲ್ಲಿ ಇವುಗಳನ್ನು ಕಟ್ಟಿ ನೇತಾಡಿಸುವ ಸಂಪ್ರದಾಯ ಎಲ್ಲೆಲ್ಲೂ ಕಂಡುಬರುತ್ತದೆ ಇವುಗಳಿಂದ ಸಂಕಷ್ಟಗಳು ಮತ್ತು ರೋಗಗಳಿಗೆ ಉಪಶಮನವನ್ನು ಹಾಗೂ ವ್ಯಾಪಾರ ವ್ಯವಹಾರಗಳಿಗೆ ಸಮೃದ್ಧಿಯನ್ನು ಬಯಸುವವರೂ ಇದ್ದಾರೆ ಕೆಲವರು ತಮ್ಮ ಮನೆಗಳಲ್ಲಿ ವಾಹನಗಳಲ್ಲೂ ಅಂಗಡಿ ಆಫೀಸುಗಳಲ್ಲೂ ಮನೆ ಮಹಲ್ಲುಗಳಲ್ಲೂ ಇವುಗಳನ್ನು ಕಟ್ಟಿ ನೇತಾಡಿಸುತ್ತಾರೆ ಈ ಕಾರ್ಯಗಳೆಲ್ಲವೂ ದೇವ ಸಹಭಾಗಿತ್ವದಲ್ಲಿ ಒಳಪಡುತ್ತವೆ ಅಂದರೆ ಇದು ಒಂದು ತರಹದ ಶಿರ್ಕ್ ಆಗಿದೆ ಇದು ಒಂದು ತರಹದ ಶಿರ್ಕ್ ಆಗಿದೆ ಇಂದಿನ ಸಮಾಜದಲ್ಲಿರುವ ಈ ತರಹದ ವರ್ತನೆಗಳನ್ನು ನೋಡಿ ನಿಜವಾಗಿಯೂ ಮನಸ್ಸಿಗೆ ತುಂಬ ಬೇಜಾರಾಗುತ್ತದೆ ಇಂದಿನ ಜನರ ಈ ಕೃತ್ಯಗಳನ್ನು ಸ್ವಲ್ಪ ನೀವು ಸಹ ಗಮನಿಸಿ ದೊಡ್ಡ ದೊಡ್ಡ ವಿದ್ವಾಂಸರುಗಳು ಹಾಗೂ ದೊಡ್ಡ ದೊಡ್ಡ ಅನೇಕ ರಾಜಕಾರಣಿಗಳಿಗೆ ನೀವು ಸ್ವಲ್ಪ ಗಮನಿಸಿ ಅವರ ಕೈಗಳಲ್ಲಿ ದಾರಗಳು ಅವರ ಕಾಲುಗಳಲ್ಲಿ ದಾರಗಳು ಕೆಲವರಿಗಂತೂ ಮೈಯೆಲ್ಲ ದಾರಗಳನ್ನು ಅವರು ಕಟ್ಟಿಕೊಂಡಿರುತ್ತಾರೆ ಅಂತಹವರ ಮನೆ ಅಂಗಡಿ ವಾಹನಗಳು ಆಫೀಸು ಮುಂತಾದ ಸ್ಥಳಗಳಲ್ಲೂ ಹೋಗಿ ನೋಡಿ ತಗಡಿನ ಚೌಕಟ್ಟುಗಳು ಅದರಲ್ಲಿ ಕೆಲವು ಉಲ್ಟಾ ಸೀದಾ ಏನಾದರೂ ಒಂದು ಬರೆದಿರ್ತಾರೆ ಆ ತಗಡಿನಲ್ಲಿ ಆ ತಾಮ್ರದ ತಗಡುಗಳಲ್ಲಿ ತೆಂಗಿನಕಾಯಿ ನಿಂಬೆಹಣ್ಣು ಇನ್ನೂ ಏನೆಲ್ಲವುಗಳನ್ನು ಅವರು ನೇತಾಡಿಸುತ್ತಿರುತ್ತಾರೆ ಅವರ ಮನೆಗಳಲ್ಲಿ ಅಂಗಡಿಗಳಲ್ಲಿ ವಾಹನಗಳಲ್ಲಿ ನಿಜವಾಗಿಯೂ ಇಂತಹವರ ಮೇಲೆ ನಮಗೆ ಶಂಕೆ ಉಂಟಾಗುತ್ತದೆ ಸತ್ಯವಾಗಿಯೂ ಇವರು ವಿದ್ಯಾವಂತರೇ ದೈವಭಕ್ತರೇ ಸುಳ್ಳು ಅಪ್ಪಟ ಸುಳ್ಳು ಇವರು ಏಕೆಂದರೆ ಕೇವಲ 10-20 ಪೈಸೆಯ ದಾರ ಕೇವಲ 10-20 ಪೈಸೆಯ ದಾರ 10 ರೂಪಾಯಿನ ತಗಡು 10 ರೂಪಾಯಿಯ ತೆಂಗಿನಕಾಯಿ 3 ರೂಪಾಯಿಯ ನಿಂಬೆ ಹಣ್ಣಿನ ಮೇಲೆ ಇವರಿಗೆ ಇರುವ ವಿಶ್ವಾಸ ನಂಬಿಕೆಗಳು ನಮ್ಮೆಲ್ಲರನ್ನು ಸೃಷ್ಟಿಸಿದ ಆ ಸೃಷ್ಟಿಕರ್ತನ ಮೇಲೆ ಇರುವುದಿಲ್ಲ ಈ ದಾರ ಈ ತೆಂಗಿನಕಾಯಿ ತಗಡು ನಿಂಬೆಹಣ್ಣು ಇತ್ಯಾದಿ ನಮ್ಮ ದಾರಿದ್ರ್ಯ ಮತ್ತು ನಮ್ಮ ಸಂಕಷ್ಟಗಳನ್ನು ದೂರ ಮಾಡುವಷ್ಟು ಶಕ್ತಿ ಇವುಗಳಲ್ಲಿ ಇದೆಯೇ ಸ್ವಲ್ಪ ಆಲೋಚಿಸಿ ನೋಡಿ ಈ ಸಣ್ಣ ಪುಟ್ಟ ವಸ್ತುಗಳಲ್ಲಿ ಇವೆಲ್ಲ ಇವೆಯೇ
ಇದು ನಮ್ಮ ಶ್ರದ್ಧೆ, ನಂಬಿಕೆ, ನಮ್ಮ ಆಸ್ಥಾ ಎಂದು ಮುಲಾಜಿಲ್ಲದೆ ಹೇಳುತ್ತಾರೆ. ಈ ವಸ್ತುಗಳ ಮೇಲೆ ಶ್ರದ್ಧೆ ನಂಬಿಕೆ ಇದ್ದವರಿಗೆ ಆ ದೇವನಲ್ಲಿ ಆ ಸೃಷ್ಟಿಕರ್ತನಲ್ಲಿ ಜ್ಞಾಪಕಕ್ಕೆ ಬರಬೇಕು. ನನ್ನ ಸ್ನೇಹಿತರೆ, ನಮ್ಮೆಲ್ಲರ ಸೃಷ್ಟಿಕರ್ತನು ನಿಶ್ಚಯಿಸಿದ ವಿಧಿಯ ಮೇಲಿಡಬೇಕಾದ ವಿಶ್ವಾಸವನ್ನು ಜನರು ಈ ವಸ್ತುಗಳ ಮೇಲೆ ಇಡುತ್ತಿದ್ದಾರೆ. ಒಳಿತು ಕೆಡಕು ಸೃಷ್ಟಿಕರ್ತನಿಂದ ಮಾತ್ರ ಎನ್ನುವ ವಿಶ್ವಾಸ ಇಲ್ಲಿ ನಷ್ಟ ಹೊಂದುತ್ತಿದೆ. ಆ ಅಲ್ಲಾಹನ ಪ್ರವಾದಿ, ನಮ್ಮ ನಿಮ್ಮೆಲ್ಲರ ಅಂತಿಮ ಪ್ರವಾದಿ ಹೀಗೆ ಹೇಳುತ್ತಾರೆ, ಯಾರು ತಾಯಿತ ದಾರ ಇತ್ಯಾದಿಗಳನ್ನು ಕಟ್ಟಿ ನೇತಾಡಿಸುತ್ತಾರೋ ಅವರು ಸೃಷ್ಟಿಕರ್ತನ ಜೊತೆ ಸಹಭಾಗಿತ್ವವನ್ನು ಪ್ರವರ್ತಿಸಿದರು, ಅಂದರೆ ಅವರು ಶಿರ್ಕನ್ನು ಮಾಡಿದರು. ಮಾಟ ಮಂತ್ರ ಒಂದು ವಾಸ್ತವಿಕ ಸಂಗತಿಯೇ ಆಗಿದೆ. ಇದರಿಂದ ಅವರ ಮನಸ್ಸು ರೋಗಗ್ರಸ್ತವಾಗುವುದು. ಅಂತಹವರಿಗೆ ಅವರ ಮನಸ್ಸುಗಳು ರೋಗಗ್ರಸ್ತವಾಗುವುದು. ಗಂಡ ಹೆಂಡಿರ ಮಧ್ಯೆ ಇದು ಗೋಡೆಯನ್ನು ನಿರ್ಮಿಸಿಬಿಡುತ್ತದೆ. ಇಸ್ಲಾಮಿ ಶರಿಯತ್ ಮಾಟ ಮಂತ್ರವನ್ನು ನಿಷಿದ್ಧ ಎಂದು, ಅತಿ ಭಯಂಕರ ಏಳು ಮಹಾಪಾಪಗಳಲ್ಲಿ ಒಳಪಡುವ ಒಂದು ಮಹಾಪಾಪವೆಂದು ಘೋಷಿಸುತ್ತದೆ. ಮಾಟಗಾರರಿಗೆ ಇಸ್ಲಾಂ ಮರಣದಂಡನೆಯನ್ನು, ಅವರ ಸಂಪಾದನೆಯನ್ನು ಅತ್ಯಂತ ಕೆಟ್ಟ ಸಂಪಾದನೆಯೆಂದು ಸಾರುತ್ತದೆ. ಮಾಟಗಾರಿಕೆಯನ್ನು ಮಾಡುವುದು, ಮಾಡಿಸುವುದು, ಕಲಿಯುವುದು, ಕಲಿಸುವುದು ಎಲ್ಲವೂ ಇಸ್ಲಾಮಿನಲ್ಲಿ ನಿಷಿದ್ಧವಾಗಿದೆ. ವಾಸ್ತವದಲ್ಲಿ ನಮಗೆ ಬಂದೊಗಿದ ಸಮಸ್ಯೆಯ ಪರಿಹಾರಕ್ಕಾಗಿ ಸೃಷ್ಟಿಕರ್ತನ ಕಡೆ ಮುಖ ಮಾಡಿ ಅವನ ಪವಿತ್ರ ಗ್ರಂಥ ಮತ್ತು ದೃಢೀಕೃತ ಪ್ರಾರ್ಥನೆ ದುವಾಗಳನ್ನು ಅವಲಂಬಿಸಿಕೊಂಡು ಉಪಶಮನ ಹುಡುಕಬೇಕಾಗಿದೆ. ನಾಳಿನ ಸ್ಥಿತಿ ಏನು? ಈ ವ್ಯಾಪಾರದಿಂದ ಲಾಭವೇ ನಷ್ಟವೇ? ಈ ನೆಂಟಸ್ತಿಕೆಯಿಂದ ಶುಭವೇ ಅಶುಭವೇ ಎಂದು ತಿಳಿದುಕೊಳ್ಳಲು, ಹಾಗೂ ಕಳೆದು ಹೋದ ವಸ್ತುಗಳನ್ನು ಪತ್ತೆ ಹಚ್ಚಲು, ರೋಗಶಮನ ಕಂಡುಕೊಳ್ಳಲು ಜನರು ಜ್ಯೋತಿಷ್ಯರನ್ನು ಸಮೀಪಿಸುತ್ತಾರೆ. ಕೆಲವರನ್ನು ಅಗೋಚರ ವಿಷಯಗಳ ಕುರಿತು ಜ್ಞಾನವಿರುವವರನ್ನಾಗಿದ್ದಾರೆಂದು ನಂಬುತ್ತಾರೆ. ಇಂತಹವರ ಕರ್ಮಗಳು ಮತ್ತು ಅವರ ವಿಶ್ವಾಸ ಹಾಗೂ ಮಾತು ಅಲ್ಲಾಹ್ ಮತ್ತು ಸಂದೇಶವಾಹಕರ ಮಾತಿಗೆ ಎಲ್ಲವೂ ವಿರುದ್ಧವಾಗಿದೆ. ಇಂತಹವರು ಅಲ್ಲಾಹ್ ಮತ್ತು ಅವನ ಸಂದೇಶವಾಹಕರನ್ನು ಪ್ರೀತಿಸುವವರಲ್ಲ. ಅಂತಿಮ ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೀಗೆ ಹೇಳಿದ್ದಾರೆ, ಮಂತ್ರವಾದಿಯನ್ನು ಅಥವಾ ಜ್ಯೋತಿಷ್ಯನನ್ನು ಕಂಡು ಅವರು ಹೇಳುವ ಮಾತಿನಲ್ಲಿ ವಿಶ್ವಾಸವಿಟ್ಟವರು ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ ಅವತೀರ್ಣಗೊಂಡ ಶರಿಯತ್ತನ್ನು ನಿಷೇಧಿಸಿದಂತೆ. ಇನ್ನೊಂದು ಕಡೆ ಹೀಗೆ ಹೇಳಿದ್ದಾರೆ, ಯಾರಾದರೂ ಜ್ಯೋತಿಷಿಯ ಬಳಿ ಹೋಗಿ ಅವನೊಂದಿಗೆ ಯಾವುದೇ ಸಂಗಾತಿಯ ಕುರಿತು ವಿಚಾರಿಸಿದರೆ ಅವನ 40 ದಿನಗಳ ಪ್ರಾರ್ಥನೆ ನಷ್ಟವಾಗುವುದು. ಇಂತಹ ಕಟ್ಟಾಜ್ಞೆಗಳಿವೆ. ಆದರೂ ಇಂದಿನ ನಮ್ಮ ಸಮಾಜದಲ್ಲಿ ಯಾರಿಗೂ ಈ ಮಾತುಗಳ ಅರಿವೇ ಇಲ್ಲ. ಎಲ್ಲರೂ ಇದನ್ನು ನಾನು ಹೇಳಿದ್ನಲ್ಲ, ಇದು ನಂಬಿಕೆ, ಇದು ಆಸ್ಥಾ, ಇದು ನಮಗೆ ಬೇಗ ಆದಷ್ಟು ಬೇಗ ನಮಗೆ ಬಂದಿರುವ ತೊಂದರೆ ದೂರವಾಗಬೇಕು. ಏನಾದರೂ ಆಗಲಿ, ಶಿರ್ಕ್ ಆದರೂ, ಬಹುದೇ ಸಹಭಾಗಿತ್ವ ಆದರೂ ಆಗಲಿ, ಆದರೆ ನಮ್ಮ ಈ ನಂಬಿಕೆಗಳೆಲ್ಲ ಇದ್ದು ಈ ಇಸ್ಲಾಮಿನ ಏನು ಕಟ್ಟಾಜ್ಞೆಗಳೇನಿವೆ, ಆ ವಿಷಯದ ಬಗ್ಗೆ ಏನೇನು ಕುರಾನ್ ಮತ್ತು ಹದೀಸ್ನಲ್ಲಿ ಬಂದಿವೆ ಎಂಬುದನ್ನು ಯಾರೂ ಇಂದು ಸಹ ನೋಡುತ್ತಿಲ್ಲ. ಪವಿತ್ರ ಗ್ರಂಥ ಕುರಾನ್ನಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲ ಹೀಗೆ ಹೇಳುತ್ತಾನೆ,
ಇವರೊಡನೆ ಹೇಳಿರಿ, ಭೂಮಿ ಆಕಾಶದಲ್ಲಿ ಪರೋಕ್ಷ ಜ್ಞಾನ ಉಳ್ಳವರು ಅಲ್ಲಾಹನ ಹೊರತು ಯಾರೂ ಇಲ್ಲ. ಸೂರೆ ಅನಾಮ್ ಸೂಕ್ತಿ ನಂಬರ್ 65. ಸೂಕ್ತಿ ನಂಬರ್ 65ರಲ್ಲಿ ಎಲ್ಲ ಏನು ಹೇಳ್ತಾನೆ, ಇವರೊಡನೆ ಹೇಳಿರಿ ಪ್ರವಾದಿಯವರೇ, ಭೂಮಿ ಆಕಾಶಗಳಲ್ಲಿ ಪರೋಕ್ಷ ಅಂದರೆ ಅಗೋಚರದ ಜ್ಞಾನವುಳ್ಳವರು ಅಲ್ಲಾಹನ ಹೊರತು ಇನ್ನಾರೂ ಇಲ್ಲ. ಇನ್ನೊಂದೆಡೆ ಅಲ್ಲಾಹ್ ಸುಬ್ಹಾನಹು ತಾಲಾ ಸೂರೆ ಆರಾಫ್ ಸೂಕ್ತಿ ನಂಬರ್ 188ರಲ್ಲಿ ಅಲ್ಲಾಹ್ ಸುಬ್ಹಾನಹು ತಾಲಾ ಹೀಗೆ ಹೇಳುತ್ತಿದ್ದಾನೆ, ಓ ಪ್ರವಾದಿಯವರೇ, ಇವರಿಗೆ ಹೇಳಿ, ಈ ಸಮಾಜಕ್ಕೆ, ಈ ಜನಾಂಗದವರಿಗೆ, ಈ ಮಾನವ ಕುಲಕ್ಕೆ ಹೇಳಿರಿ, ನನ್ನ ಸ್ವಂತ ಹಿತಾಹಿತಗಳ ಅಧಿಕಾರ ನನಗಿಲ್ಲ. ಹೇಳಿರಿ, ನನ್ನ ಸ್ವಂತ ಹಿತಾಹಿತಗಳ ಅಧಿಕಾರ ನನಗಿಲ್ಲ. ಅಲ್ಲಾಹ್ ಯಾವುದನ್ನು ಇಚ್ಛಿಸುತ್ತಾನೋ ಅದು ಮಾತ್ರ ಆಗುತ್ತದೆ, ಮತ್ತು ನನಗೆ ಪರೋಕ್ಷ ಜ್ಞಾನವಿರುತ್ತಿದ್ದರೆ ನಾನು ಅನೇಕ ಲಾಭಗಳನ್ನು ನನಗಾಗಿ ಒದಗಿಸಿಕೊಳ್ಳುತ್ತಿದ್ದೆ, ಮತ್ತು ನನಗೊಂದು ಹಾನಿ ತಟ್ಟುತ್ತಿರಲಿಲ್ಲ. ನನ್ನ ಮಾತಿನ ಮೇಲೆ ವಿಶ್ವಾಸವಿಡುವವರಿಗೆ ನಾನು ಕೇವಲ ಎಚ್ಚರಿಕೆ ಕೊಡುವವನು, ಸುವಾರ್ತೆ ನೀಡುವವನು ಆಗಿರುತ್ತೇನೆ. ಅಲ್ಲಾಹು ಅಕ್ಬರ್! ಎಂತಹ ನುಡಿಮುತ್ತುಗಳು! ಏನು ಹೇಳ್ತಿದ್ದಾನೆ ಅಲ್ಲಾಹ್ ಸುಬ್ಹಾನಹು ತಾಲಾ ಪ್ರವಾದಿಯವರಿಗೆ? ಓ ಪ್ರವಾದಿಯವರೇ, ಈ ಜನಾಂಗಕ್ಕೆ ಹೇಳಿ, ಪರೋಕ್ಷ ಜ್ಞಾನ ಕೇವಲ ಅಲ್ಲಾಹನಿಗಾಗಿ ಮಾತ್ರ. ಪರೋಕ್ಷ ಅಗೋಚರ ಗೈಬ್, ಗೈಬ್ ಕಿ ಬಾತೆ, ಇದು ಕೇವಲ ಅಲ್ಲಾಹನಿಗೆ ಮಾತ್ರ ಗೊತ್ತುಂಟು, ಇನ್ನಾರಿಗೂ ಇಲ್ಲ. ಸ್ವಂತ ಹಿತಾಹಿತಗಳ ಅಧಿಕಾರ ನನಗಿಲ್ಲ. ಹೇಳಿ ಪ್ರವಾದಿಯವರೇ, ನನಗೆ ಸ್ವಂತ ಹಿತ, ನನಗೆ ಹಿತಗಳನ್ನು ಮಾಡಿಕೊಳ್ಳುವ ಶಕ್ತಿ ನನಗಿಲ್ಲ. ಅವನೇನು ಇಚ್ಛಿಸ್ತಾನೋ, ಆ ಸೃಷ್ಟಿಕರ್ತನು ಏನು ಇಚ್ಛಿಸುತ್ತಾನೋ ಅದು ಮಾತ್ರ ಸಾಧ್ಯ. ಅಕಸ್ಮಾತ್ ನನಗೆ ಆ ಅಗೋಚರಗಳ ಹಾದಿ ಅಂದರೆ ಗೈಬಿನ ಜ್ಞಾನವಿದ್ದಿದ್ದರೆ, ಆ ಅಗೋಚರಗಳ ಜ್ಞಾನವಿದ್ದಿದ್ದರೆ ನಾನೇನು ಮಾಡ್ತಿದ್ದೆ, ನನಗೆ ಅನೇಕ ಲಾಭಗಳನ್ನು ನಾನು ಮಾಡಿಕೊಳ್ಳುತ್ತಿದ್ದೆ, ಹಾಗೂ ನನಗೆ ಒಂದು ಹಾನಿಯೂ ಆಗುತ್ತಿರಲಿಲ್ಲ, ಹಾನಿಯು ತಟ್ಟುತ್ತಿರಲಿಲ್ಲ. ಅಲ್ಲಾಹು ಅಕ್ಬರ್! ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರಿಗೆ, ಅವರ ಮೂಲಕ ಈ ಜನಾಂಗಕ್ಕೆ ಅಲ್ಲಾಹ್ ಸುಬ್ಹಾನಹು ತಾಲಾ ಈ ಸಂದೇಶವನ್ನು ಕೊಡುತ್ತಿದ್ದಾನೆ. ಅಂದರೆ ಅಗೋಚರಗಳ ಜ್ಞಾನ ಕೇವಲ ಅಲ್ಲಾಹನಿಗೆ ಮಾತ್ರ. ನಾವು ಸಣ್ಣ ಸಣ್ಣ ವಿಷಯಗಳಿಗೆ, ಸಣ್ಣ ಸಣ್ಣ ತೊಂದರೆಗಳಿಗೆ, ಸಣ್ಣ ಸಣ್ಣ ವಿಷಯಗಳಿಗೆ ನಾವು ಈ ಪೀರ್ ಬಾಬಾಗಳ ಹತ್ತಿರ, ಈ ಇಂದಿನ ಎಲ್ಲ ಢೋಂಗಿ ಬಾಬಾಗಳ ಹತ್ತಿರ ಹೋಗಿ ನಮ್ಮ ಆ ತೊಂದರೆಗಳನ್ನು ಹೇಳಿ ಅವರ ಹತ್ತಿರ ನಾವು ದೂರ ಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ. ಬೇಡ ನನ್ನ ಸಹೋದರರೇ ಇಂತಹ, ಏಕೆಂದರೆ ಅಲ್ಲಾಹನಲ್ಲಿ ನಾವು ನಮಗೆ ಏನೇ ಸಂಕಷ್ಟಗಳು ಬಂದರೂ ಆ ಅಲ್ಲಾಹ್ ಸುಬ್ಹಾನಹು ತಾಲಾ ಸೃಷ್ಟಿಕರ್ತನಲ್ಲಿ ನಾವು ಹೇಳಿಕೊಂಡು ಅವರ ಪ್ರವಾದಿ ಸಲ್ಲಲ್ಲಾಹು ಸಲ್ಲಮರು ಹೇಳಿರುವ ಪ್ರಾರ್ಥನೆಗಳ ಮೂಲಕ ನಮ್ಮ ತೊಂದರೆಗಳನ್ನು ನಾವು ದೂರ ಮಾಡಿಕೊಳ್ಳಬೇಕಾಗಿದೆ. ಈ ಅನಿಷ್ಟ ಪದ್ಧತಿಗಳನ್ನು ನಾವು ದೂರ ಮಾಡಬೇಕಾಗಿದೆ. ಕೊನೆಯಲ್ಲಿ ನಾನು ಅಲ್ಲಾಹ್ ಸುಬ್ಹಾನಹು ತಾಲಾನಲ್ಲಿ ಪ್ರಾರ್ಥಿಸುವುದೇನೆಂದರೆ, ಅಲ್ಲಾಹ್ ಸುಬ್ಹಾನಹು ತಾಲಾ ನಮ್ಮೆಲ್ಲರನ್ನು ಈ ಕೆಡಕಿನಿಂದ, ಈ ಶಿರ್ಕ್ನಿಂದ ನಮ್ಮನ್ನು ದೂರವಿರಿಸಿ ನಮ್ಮೆಲ್ಲರನ್ನು ಸನ್ಮಾರ್ಗದಲ್ಲಿ ನಡೆಸಲಿ ಎಂದು ಅಲ್ಲಾಹ್ ಸುಬ್ಹಾನಹು ತಾಲಾನಲ್ಲಿ ನಾನು ಪ್ರಾರ್ಥಿಸುತ್ತಾ ನನ್ನ ಮಾತನ್ನು ಮುಗಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಮ್ ವರಹಮತುಲ್ಲಾಹಿ ವಬರಕಾತುಹು.